ಬಗೆದು ತನ್ನುಸಿರಿನಿಂದ ಉಸಿರ ನೋದಿ ಎಲ್ಲವನ್ನ ಧಾರೆ ಎರೆದು ಮಕ್ಕಳನ್ನ ಈ ಭೂಮಿಗೆ ತರ್ತಕ್ಕಂಥ ಏಕೈಕ ಜೀವನಾಡಿ ಅಂದರೆ ಅದು ತಾಯಿ. ಜೀವನದ ಅತ್ಯಂತ ಆಪ್ತ ಒಡನಾಡಿ ಅವಳು. ಪಂಚಭೂತಗಳನ್ನು ಮೀರಿಸುವ ಶಕ್ತಿದಾತೆ ಆ ತಾಯಿ. ಇಂತಹ ತಾಯಿಗೆ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ನೋಡಿ, ಇಂಗ್ಲೀಷಲ್ಲಿ ಮದರ್ ಅಂತ ಹೇಳಿ ಬಿಟ್ಬಿಡ್ತೇವೆ ನಾವು, ಬೇರೆ ವರ್ಡೇ ಇಲ್ಲ. ತಾಯಿ ಅನ್ನುವಂತಹ ಒಂದು ಪದಕ್ಕೆ ಇಂಗ್ಲೀಷ್ ಭಾಷೆಯಲ್ಲಿ ಮದರ್ ಅಂತ ಒಂದೇ ಪದ ಇರುವಂಥದ್ದು. ಆದರೆ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ತಾಯಿಗೆ ಬಹುರೂಪಗಳನ್ನು ನಾವು ಕರೆದಿದ್ದೇವೆ. ತಾಯಿ, ಹಡೆದವ್ವ, ಹೆತ್ತವ್ವ, ಅಬ್ಬೆ, ಇಷ್ಟೆಲ್ಲ ಪದ ಪರಿಭಾಷೆಗಳನ್ನು ಜನಪದ ಸಂಸ್ಕೃತಿಯಲ್ಲಿ ನಾವು ಕಾಣಬಹುದು. ಹಾಗೆಯೇ ಯಾವುದೇ ಹೆಸರಿರಲಿ, ತಾಯಿ, ತಾಯ್ತನ ಅನ್ನುವಂತಹ ತತ್ವ ಮಾತ್ರ ಒಂದೇನೆ. ನಮ್ಮ ಈ ಒಂದು ವೇದಿಕೆಯಲ್ಲಿ ಆ ತಾಯಿಯನ್ನು ನಮ್ಮ ಜನಪದರು ತಾಯ್ತನದಿಂದ ಸರಿ ಮಾತಾಡುವಾಗ ಹೇಳ್ತಾ ಇದ್ರು, ತಾಯಿ ಅಂದರೆ ಕೇವಲ ಅವಳು ಹೆತ್ತ ತಾಯಿಯಾಗಿರಬೇಕಾಗಿಲ್ಲ, ಇಡೀ ನಮ್ಮ ಜನಪದರು ತಮ್ಮ ಬದುಕಿಗೆ ಹೆಗಲಣಿಯಾದಂತಹ ದನ, ಕರ, ಮರಿ, ಕುರಿ, ಜಲ, ನದಿ, ತೊರೆ, ಹಳ್ಳ, ಕಾಡು, ಚಿಗುರು, ಎಲೆ ಎಲ್ಲದರಲ್ಲೂ ಕೂಡ ಅವರು ತಾಯ್ತನವನ್ನು ಕಂಡಂಥವರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಪುಲವಾದಂಥ ಸಾಹಿತ್ಯ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಗರ್ಭೀಕೃತಗೊಂಡಿರೋದನ್ನ ನಾವು ಕಾಣಬಹುದು. ಆದರೂ ಹೆತ್ತ ತಾಯಿಯ ಬಗೆಗೂ ಕೂಡ ನಮ್ಮ ಜನಪದರು ಯಾವ ರೀತಿ ಒಂದು ಆಶಯವನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಹಲವು ಸಾಹಿತ್ಯ ನಮಗೆ ಕಂಡುಬರ್ತದೆ. ಯಾಕೆಂದರೆ ಅಷ್ಟು ದಿವ್ಯವಾದುದು ಈ ತಾಯಿ ಅನ್ನುವಂತಹ ಒಂದು ಪದಾರ್ಥ. ಹಾಗಾಗಿ ನಮ್ಮ ಜನಪದ ಹೆಣ್ಮಗಳು ಹೆತ್ತ ತಾಯಿಯನ್ನು ಅವಳು ಹಾಡ್ಕೊಳ್ಳುವಂಥ ರೀತಿಯೇ ಬಹಳ ವಿಶಿಷ್ಟವಾಗಿ ನಮಗೆ ಕಂಡು ಬರ್ತದೆ. ಯಾರೋ ಇದ್ದಾರು ನನ್ನ ತಾಯವನ ಹೋಲ್ಯಾರ, ಯಾರೋ ಇದ್ದಾರು ನನ್ನ ತಾಯವನ ಹೋಲ್ಯಾರ, ಸಾವಿರ ಕೊಳ್ಳಿ ಒಲಿಯಾಗ, ಸಾವಿರ ಕೊಳ್ಳಿ ಒಲಿಯಾಗ ಉರಿದಾರ, ಜ್ಯೋತಿ ನಿನ್ಯಾರು ಹೋಲ್ಯಾರ, ಜ್ಯೋತಿ ನಿನ್ಯಾರು ಹೋಲ್ಯಾರ. ಕಾಸಿಗೆ ಹೋಗಲಿಕ್ಕ ಎಷ್ಟೊಂದು ದಿನ ಬೇಕ, ಕಾಸಿಗೆ ಹೋಗಲಿಕ್ಕ ಎಷ್ಟೊಂದು ದಿನ ಬೇಕ, ತಾಸೊತ್ತಿನಾದಿ ತವರೂರು, ತಾಸೊತ್ತಿನಾದಿ ತವರೂರು ನಡುಮಲ್ಲಿ, ಕಾಸಿ ಕುಂತವುಳೆ ಹಡೆದವ್ವ, ಕಾಸಿ ಕುಂತವುಳೆ ಹಡೆದವ್ವ. ನೋಡಿ, ನಮ್ಮ ಜನಪದ ಹೆಣ್ಮಗಳು ಹೆತ್ತ ತಾಯಿಯನ್ನ ಪರಿ ಪರಿಯಾಗಿ ಪರಿಭಾವಿಸಿರುವ ರೀತಿ ಜನಪದ ಸಾಹಿತ್ಯದಲ್ಲಿ ಹಾಡುಗಳಲ್ಲಿ ಹೀಗೆ ಅಚ್ಚೊತ್ತಿರುವುದನ್ನು ನಾವು ಕಾಣಬಹುದು. ಹಾಗೆ ಜನಪದ ತಾಯಿ ತನ್ನ ಮಗುವಿಗೆ ಅಥವಾ ಮಕ್ಕಳಿಗೆ ಪಾಠ ಮಾಡುವ ರೀತಿಯಾದರೂ ಯಾವ ಥರ ಇತ್ತು? ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಇಡೀ ಒಂದು ಜಾನಪದವೇ ಒಂದು ರೀತಿಯಲ್ಲಿ ನೀತಿ ಪ್ರಧಾನವಾಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಜನಪದ, ಇಡೀ ಜನಪದವೇ ತಾಯಿತನದ ಪಡಿಯಚ್ಚು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ನಾನು ಮೊದಲೇ ಹೇಳಿದ ಹಾಗೆ ಜನಪದರು ಕೇವಲ ಹೆತ್ತ ತಾಯಿಯನ್ನ ಮಾತ್ರ ತಾಯಿಯನ್ನ ಪರಿಭಾವಿಸಲಿಲ್ಲ, ತಮ್ಮ ಸುತ್ತಲೂ ಇರ್ತಕ್ಕಂಥ ನಿಸರ್ಗವನ್ನ, ಪ್ರಕೃತಿಯನ್ನ ಅವರು ತಾಯಿತನದಿಂದ ಅಪ್ಪಿಕೊಂಡಿದ್ರು. ಅವರೇ ಕಟ್ಟಿರುವಂತಹ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಕತೆ, ಗೀತೆ, ಗಾದೆ, ಒಗಟು, ನಂಬಿಕೆ, ನಡವಳಿಕೆ, ಆಚಾರ ವಿಚಾರಗಳಲ್ಲಿ ಈ ತಾಯ್ತನದ ಪರಿಭಾವನೆಯನ್ನ ನಾವು ಮನಗಾಣಬಹುದು. ಅದರಲ್ಲೂ ಭೂಮಿ ಅನ್ನುವಂಥದ್ದು ಕೇವಲ ಮಣ್ಣಾಗಿರಲಿಲ್ಲ ಜನಪದರಿಗೆ. ಅದಕ್ಕಾಗಿ ಅವರು ಎದ್ದೊಂದುಗಳಿಗೆ ಯಾರ್ಯಾರನ್ನೋ ನೆನೆತಿರಲಿಲ್ಲ, ಅವರು ಎದ್ದ ತಕ್ಷಣ ಭೂಮಿಯನ್ನ ನೆನೀತಾ ಇದ್ರು.
ಭೂಮಿಯನ್ನ ನೆನೆತಾ ಇದ್ದರು ಭೂಮಿಯನ್ನ ತಾಯಿತನದಿಂದ ಅಂತಃಕರಣದಿಂದ ತಮ್ಮ ಹತ್ತಿರಕ್ಕೆ ಸೆಳಿತಾ ಇದ್ದರು ಅವರು ಅಂತಹ ಗೀತೆಗಳು ನಮ್ಮ ಜನಪದ ಹಾಡಿನಲ್ಲಿ ಸಿಗ್ತವೆ ನಿಮಗೆ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ ತಾಯಿ ಎದ್ದೊಂದು ಗಳಿಗೆ ನೆನದೇನ ಎದ್ದೊಂದು ಗಳಿಗೆ ನೆನದೇನ ಅವರು ಯಾರ್ಯಾರನ್ನ ನೆನೆತಿರ್ಲಿಲ್ಲ ನಾವಾದ್ರೆ ಫೋಟೋ ಇಟ್ಕೋತೀವಿ ಇವತ್ತು ತೂಗಾಕೊಳ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಫೋಟೋನೇ ನೋಡ್ಬೇಕು ಅಂತ ಆದ್ರೆ ನಮ್ಮ ಜನಪದರು ಹಳ್ಳಿಗಾಡಿನ ಜನರು ಅವರು ಯಾವ ಫೋಟೋನೂ ನೋಡಿದವರಲ್ಲ ಈಚೆಗ್ ಬಂದು ಸೂರ್ಯನ ನೋಡ್ತಿದ್ರು ಹಾಗೆಯೇ ನಮ್ಮ ಬೆಳಗಾಗ ಎದ್ದು ನಮ್ಮ ಭೂಮಿ ತಾಯಿಯನ್ನ ಅವರು ನೆನೆಸ್ತಾ ಇದ್ರು ಇದು ಅವರ ತಾಯ್ತನದ ಪರಿಭಾವನೆ ಹಾಗೆ ಈ ಭೂಮಿ ತಾಯಿಯನ್ನ ಕುರಿತ ಹಾಗೆ ಬೇಕಾದಷ್ಟು ಭೂಮಿ ಪದಗಳಿದ್ದಾವೆ ನಮ್ಮಲ್ಲಿ ಭೂ ಸಂಬಂಧಿಯಾದಂಥ ಆಚರಣೆಗಳಿದ್ದಾವೆ ಇಡೀ ಹುಟ್ಟಿನಿಂದ ಸಾವಿನವರೆಗಿನ ಜನಪದರ ಬದುಕನ್ನು ನೀವು ನೋಡಿದರೆ ಪರಿಭಾವಿಸಿದರೆ ಅಲ್ಲೆಲ್ಲವೂ ಕೂಡ ತಾಯ್ತನದ ಅಂತಃಕರಣವೇ ತುಂಬಿ ತುಳುಕ್ತಾ ಇರುವಂಥದ್ದನ್ನ ನಾವು ಜಾನಪದದಲ್ಲಿ ನೋಡ್ಬೋದು ಅದಕ್ಕೆ ಇವತ್ತು ಜಾನಪದ ಅನ್ನುವಂಥದ್ದು ಎಲ್ಲ ಜ್ಞಾನ ವಿಜ್ಞಾನಗಳ ಮೂಲ ಮಾತೃಕೆಯಾಗಿ ತನ್ನ ಮೌಲ್ಯವನ್ನು ತುಂಬಿಕೊಳ್ತಾ ಇದೆ ಯಾವುದೇ ಏನು ನೀವು ತಂತ್ರಜ್ಞಾನ ಅಂತೀರಿ ಅಭಿವೃದ್ಧಿ ಅಂತೀರಿ ಇನ್ಯಾವ ಯಾವುದೋ ಹೊಸ ಜ್ಞಾನ ಅಂತೀರಿ ಆ ಎಲ್ಲ ಜ್ಞಾನಗಳ ಅಂತರಾಳದಲ್ಲಿ ಆ ತಾಯ್ತನದ ನಮ್ಮ ಮಣ್ಣಿನ ಗುಣವೇ ಘಮಘಮಿಸ್ತಾ ಇರುವಂಥದ್ದನ್ನು ನಾವು ಕಂಡುಕೊಳ್ಬಹುದು